ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದಲ್ಲಿ ಮನಸೋತು ಕಂಗಾಲಾಗಿ ಏನು ಮಾಡುವುದು ಎಂಬುದಾಗಿ ಒಂದು ಯೋಚನೆಯಲ್ಲಿ ಇದ್ದೀರಾ? ಇಂದು ಏನಾಗುತ್ತದೋ, ನಿಮ್ಮ ಮನೆಯಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ, ಕೆಲಸದಲ್ಲಿ, ಸೇವೆಯಲ್ಲಿ ಅನೇಕ ಇಕ್ಕಟ್ಟುಗಳಿಂದ ಸೋತು ಹೋಗಿದ್ದೀರಾ? ಇಲ್ಲ ನಡೆದಂಥ ಸಂಭವಗಳು ನಿಮ್ಮನ್ನು ಬಾಧಿಸಿದೆಯಾ? ದೇವರು ನಿಮಗೆ ಏನು ಮಾತು ಕೊಡುತ್ತಾರೆ ಗೊತ್ತಾ? ಚೆಫನ್ಯ 3:19 ವಾಕ್ಯದಲ್ಲಿ, ಅಂತೂ ಲೋಕದಲ್ಲೆಲ್ಲ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. ನಿಮ್ಮ ನೋಡಿ ಹೇಳುತ್ತಾರೆ, ಮಗನೇ ಮಗಳೇ, ಯಾವ ಸ್ಥಳದಲ್ಲಿ ನೀ ನಾಚಿಕೆಯನ್ನು ಅನುಭವಿಸಿದೆಯೋ ಅದೇ ಸ್ಥಳದಲ್ಲಿ ನಿನಗೆ ಸ್ತೋತ್ರ ಕೀರ್ತಿಗಳು ಉಂಟಾಗುವಂತೆ ಮಾಡುವೆನು ಎಂದು ದೇವರು ಹೇಳುತ್ತಾರೆ. ನಿಮ್ಮನ್ನು ಅಲ್ಪವಾಗಿ ಹೇಳಿದರಾ? ನಿಮ್ಮನ್ನು ಕೇವಲ ಪಡಿಸಿದರಾ? ನಿಮ್ಮನ್ನು ಅಸಡ್ಡೆ ಮಾಡಿದರಾ? ಕುಟುಂಬದವರು, ಜೊತೆ ಕೆಲಸದವರು, ಸೇವೆಯಲ್ಲಿ ಇಕ್ಕಟ್ಟಿನಲ್ಲಿ ಅಸಡ್ಡೆ ಮಾಡಲ್ಪಟ್ಟು ಕಂಗಾಲಾಗಿದ್ದೀರಾ? ನಾನು ನಾಚಿಕೆ ಪಟ್ಟು ಹೋದೆನಲ್ಲ, ದೇವರನ್ನು ನಂಬಿದ್ದೇನಲ್ಲ ಎಂದು ಹೇಳುತ್ತೀರಾ? ನೀವು ನಾಚಿಕೆ ಪಡಲಿಲ್ಲ, ನಾಚಿಕೆ ಪಡಲು ದೇವರು ಬಿಡುವುದಿಲ್ಲ. ಸ್ವಲ್ಪ ಕಾಲ ಹಾದಿಯಲ್ಲಿ ಹೋಗುತ್ತೀರಿ ಅಷ್ಟೇ. ಇನ್ನು ಏನ್ ನಡೆಯುತ್ತದೆ ಗೊತ್ತಾ? ದೇವರು ನಿಮ್ಮನ್ನು ಅದೇ ಸ್ಥಳದಲ್ಲಿ ಸ್ತೋತ್ರ ಕೀರ್ತಿಗಳಿಂದ ಇಡುವರಂತೆ. ಮಾತು ಕೊಟ್ಟಿದ್ದಾರೆ, ನೀವು ನಂಬುತ್ತೀರಾ? ನೀವು ಯಾವ ಸ್ಥಳದಲ್ಲಿ ಕಷ್ಟಪಟ್ಟಿರೋ, ನಾಚಿಕೆ ಪಟ್ಟಿರೋ ಅದೇ ಸ್ಥಳದಲ್ಲಿ, ಅದೇ ಜನರ ಮಧ್ಯದಲ್ಲಿ ಕೀರ್ತಿಯಿಂದ ದೇವರು ನಿಮ್ಮನ್ನು ಇಡುವರಂತೆ. ತಂದೆಯೇ, ನೀವು ಕೊಟ್ಟಂತ ವಾಗ್ದಾನಕ್ಕೋಸ್ಕರ ಸ್ತೋತ್ರ. ನೀವು ಮಾತು ಬದಲಾಯಿಸದವರು ನಾವು ನಂಬುತ್ತೇವೆ. ಈ ಮಗನನ್ನು, ಈ ಮಗಳನ್ನು ನೋಡಿರಿ ಅಪ್ಪ, ನಾನು ನಾಚಿಕೆ ಅನುಭವಿಸುತ್ತಿದ್ದೇನೆ, ನಿಂದಿಸಲ್ಪಟ್ಟು ಅವಮಾನದಲ್ಲಿ ನಿಂತಿದ್ದೇನೆಂದು ಕಂಗಾಲಾಗಿ ನಿಂತಿದ್ದಾರಪ್ಪ. ನೀವು ಮಾತು ಕೊಟ್ಟಂತೆ ಅದೇ ಸ್ಥಳದಲ್ಲಿ ಅವರನ್ನು ಸ್ತೋತ್ರ ಕೀರ್ತಿಗಳಿಂದ ಇಟ್ಟು ಘನಪಡಿಸಿರಿ. ನೀವು ಮಾಡುತ್ತೀರಾ, ನಾವು ನಂಬುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.